ಮುಂದಿನ ಕ್ಷೇತ್ರ ಎಸ್ ಮುಂದಿನ ಕ್ಷೇತ್ರ ಹಗ್ರಿ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ನ ಭೀಮಾ ನಾಯಕ್ ಎಂಎಲ್ ಎ ಹಿಂದೆ ಜೆಡಿಎಸ್ ನಲ್ಲಿ ಇದ್ರು ಭೀಮಾ ನಾಯಕ್ ಜೆಡಿಎಸ್ನಿಂದ ಗೆದ್ದಿದ್ರು ಅದಾದ ನಂತರ ಕಾಂಗ್ರೆಸ್ ಬಂದು ಕಾಂಗ್ರೆಸ್ನಿಂದ ಕೂಡ ಗೆದ್ರು ಭೀಮಾ ನಾಯಕ್ ಈಗ ಮತ್ತೆ ಇಂದಲೇ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಬಹುತೇಕ ಸಿಗ್ಬಹುದು ಜೊತೆಗೆ ಮಾನಯ್ಯ ಮುಂಡ್ರಗಿ ನಾಗರಾಜ್ ಹೆಗ್ಡಾಲ ರಾಮಣ್ಣ ಎಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಬಟ್ ಸಿಟ್ಟಿಂಗ್ ಎಮ್ ಎಲ್ ಎ ಭೀಮಾ ನಾಯ್ಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿದೆ ಇನ್ನು ಬಿ ಜೆ ಪಿಯಿಂದ ನೇಮರಾಜ್ ನಾಯಕು ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಬಿ ಬಿ ಜೆ ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿದ್ದರು ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಇನ್ನು ಬಿ ಎಸ್ ಒಯ್ಯ ಆಪ್ತರೊಬ್ಬರು ಇನ್ನು ಎ ಎಸ್ ಆಫೀಸರು ದಲಿತ ಸಮುದಾಯದ ಮಾದಿಗ ಸಮುದಾಯದ ಒಬ್ಬ ನಾಯಕರು ಬರ್ತಾರೆ ಅಲ್ಲಿಗೆ ಅನ್ನೋದು ಚರ್ಚೆ ಆಗ್ತಿದೆ ಅಂದರೆ ಅವರು ಟಿಕ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಯಡಿಯೂರಪ್ಪ ಅವರ ಆಪ್ತರು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೇಮಿ ನೇಮಿನಾಯ ನೇಮಿರಾಜ್ ನಾಯಕ್ ಹಿಂದೆ ಏನು ಎಮ್ ಎಲ್ ಎ ಆಗಿದೆ ಪಿಯಿಂದ ಎಂಟು ಎರಡು ಸಾವಿರದ ಎಂಟರಲ್ಲಿ ಅವರು ಆಕಾಂಕ್ಷಿ ಆಗಿದ್ದಾರೆ ಅದು ಬಿಟ್ಟರೆ ನೋಡ್ಬೇಕು ಜೆ ಡಿ ಎಸ್ ಇಂದ ಯಾರಾಗ್ತಾರೆ ಅಂತ ಇಲ್ಲೂ ಕೂಡ ರೆಡ್ಡಿ ಅವರ ಪಕ್ಷದ ಅಭ್ಯರ್ಥಿ ಬರಬಹುದು ಮುಂದಿನ ದಿನಗಳಲ್ಲಿ ಆಗ ಚೇಂಜಸ್ ಆಗಬಹುದು ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ ಈ ಕ್ಷಣಕ್ಕೆ ಅಗ್ರೀಬ್ಳಿಯಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಇರೋದ್ರಲ್ಲಿ ಕಾಂಗ್ರೆಸ್ನ ಭೀಮಾ ನಾಯಕ್ ಮುನ್ನಡೆಯನ್ನ ಸಾರಿಸಿದ್ದಾರೆ ಅಗ್ರಿ ಎಸ್ ಇಲ್ಲಿ ಏನು ಅಂದ್ರೆ ನಿಮ್ ರಾಜ್ ನಾಯಕ್ ಮತ್ತು ಭೀಮಾ ನಾಯಕ್ ಇಬ್ರು ಕೂಡ ಲೈಕ್ ಬಂಜಾರ ಸಮುದಾಯಕ್ಕೆ ಲವಾಣಿ ಸಮುದಾಯಕ್ಕೆ ಸೇರಿದವರು ಅಂತ ಒಂದ್ ಲೆಕ್ಕಾಚಾರ ಆಮೇಲೆ ಎರಡನೇದು ಏನು ಅಂತಂದ್ರೆ ಇಲ್ಲಿ ಈ ಮಾದಿಗ ಸಮುದಾಯದ ಎಸ್ ಆಫೀಸರ್ ಬಿ ಎಸ್ ವೈ ಆಪ್ತ ಅವರ ಟಿಕೆಟ್ ಅನ್ನೋ ಆ ಚರ್ಚೆ ಕೂಡ ಇದೆ ಕಾಂಗ್ರೆಸ್ ಬೇರೆ ಬೇರೆ ಆಕ್ಸಿಡೆಂಟ್ಗಳ ಇಲ್ಲೇನು ಅಂದ್ರೆ ದಲಿತ ಲೆಫ್ಟ್ ಗೆ ಅವಕಾಶ ಆಗ್ಬೇಕು ಅನ್ನೋ ಒಂದು ಕೂಗು ಕೂಡ ಇದೆ ಬಟ್ ಸದ್ಯಕ್ಕೆ ಪಾರ್ಟಿ ವೈಸ್ ಕಾಂಗ್ರೆಸ್ ಬಿಬಿಪಿ ಬಿಜೆಪಿಗಿಂತ ಜಾಸ್ತಿ ಕಾಂಗ್ರೆಸ್ ಇದೆ ಇನ್ನು ಜನಾರ್ದನ್ ರೆಡ್ಡಿ ಅವರ ಸಂಬಂಧಪಟ್ಟಂಗೆ ಇಂಪ್ಯಾಕ್ಟ್ ಇಲ್ಲಿ ಯಾರೋ ಟಿಕೆಟ್ ಸಿಗದೆ ಮಾನೇನೋ ಮುಂಡರ್ಗಿ ನಾಗರಾಜು ಹೆಗ್ಗಾಳ ರಾಮಣ್ಣ ಎಸ್ ಹೋಗ್ಬಹುದು ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಗೆ ಬಟ್ ವಿನಬಲ್ ಚಾನ್ಸಸ್ ಚುನಾವಣೆ ಆಗುವಾಗ ಹೇಳಬಹುದು ಹೇಳ್ಬಹುದು ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆ ಜಿ ನಾರ್ಗ್ ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ